ಇನ್ನು ಸಂಪುಟ ಪುನರ್ರಚನೆಯ ಸುಳಿವು ಏನಾದರೂ ನೀಡಿದ್ರ ಸಿಎಂ ಬೊಮ್ಮಾಯಿ? ಆಕಾಂಕ್ಷಿಗಳು ಸಚಿವ ಸ್ಥಾನ ಕೇಳೋದ್ರಲ್ಲಿ ತಪ್ಪೇನಿಲ್ಲ ಅಂತ ಸಿಎಂ ಹೇಳಿದರು. ಸದ್ಯ 4 ಸಚಿವ ಸ್ಥಾನಗಳು ಖಾಲಿ ಇವೆ. ಯಾವಾಗ ಸಂಪುಟ ಭರ್ತಿ ಮಾಡಬೇಕು ಎಂಬುದು ವರಿಷ್ಠ ಗಮನದಲ್ಲಿದೆ. ಈ ಬಗ್ಗೆ ನಾನು ಕೂಡ ಪಕ್ಷದ ವರಿಷ್ಠ ಗಮನಕ್ಕೆ ತರುತ್ತೇನೆ, ಹೈಕಮಾಂಡ್ ಕರೆದು ಮಾತನಾಡಿದರು, ಎಲ್ಲ ವಿವರ ನೀಡುವೆ ಅಂತ ಹೇಳಿ ಹೇಳಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರು. ನನಗೆ ಗೊತ್ತಿಲ್ಲ, ನೀವು ಹೇಳ್ತಿಲ್ಲ, ರಹಸ್ಯ ಇರೋದ್ರಿಂದ ಯಾವ್ದು ಯಾಕೆ ಈಗ ಈಗ ಏನು ಗೊಂದಲ ಇಲ್ಲ. ಈಗ ನಾಯಕರು ಹಲವಾರು ಸಂದರ್ಭದಲ್ಲಿ ಅವರವರು ಸೇರ್ತಾರೆ, ಅದನ್ನೇ ನೀವು ಒಂದು ಸಭೆ ಅದನ್ನೇ ಒಂದು ಅಂತ ಅನ್ನುವಂಥದ್ದು ವ್ಯಾಖ್ಯಾನ ಸರಿಯಲ್ಲ. ಕಾಂಗ್ರೆಸ್ ಪಕ್ಷದವರು ಹಲವಾರು ನಾಯಕರು ಬೇರೆ ಬೇರೆ ಕಡೆ ಸೇರ್ತಾರೆ, ಬಿ ಜೆ ಪಿನ ಪಕ್ಷದವರು ಸೇರ್ತಾರೆ, ಅದೇನು ಅದೇ ಅದಕ್ಕೇನು ಭಾಳ ಇದು ಈಗ ಒಂದು ನಿಮಿಷ. 4 ಸ್ಥಾನಗಳು ಖಾಲಿ ಇದೆ, ಸಹಜವಾಗಿ ಆಕಾಂಕ್ಷಿಗಳು ಆಗಬೇಕನ್ನುವಂಥದ್ದು ಸಹಜ, ತಪ್ಪೇನಿಲ್ಲ. ಅದನ್ನು ಯಾವಾಗ ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನುವಂಥದ್ದು ಪಕ್ಷದ ವರಿಷ್ಠರ ಗಮನದಲ್ಲಿದೆ. ನಾನು ಕೂಡ ಪಕ್ಷದ ವರಿಷ್ಠರ ಗಮನಕ್ಕೆ ತರ್ತಾ ಇದ್ದೇನೆ. ವರಿಷ್ಠರು ಯಾವಾಗ ನಮ್ಮನ್ನ ಕರೆದು ಮಾತಾಡ್ತಾರೆ ಆ ಸಂದರ್ಭದಲ್ಲಿ ನಾನು ಎಲ್ಲ ವಿವರಗಳನ್ನು ಕೊಡ್ತೇನೆ. ಅದು ಪಕ್ಷದಲ್ಲಿ ಚರ್ಚೆ ಆಗಬೇಕು, ಪಕ್ಷದಲ್ಲಿ ಚರ್ಚೆ ಆದ ತಕ್ಷಣ ಮಾಡ್ತೀನಿ. ಅದು ಪಕ್ಷದಲ್ಲಿ ಯಾವಾಗ ಚರ್ಚೆ ಆಗುತ್ತೆ ಅದರ ಮೇಲೆ ಅವಲಂಬನೆ ಇದೆ. ಅಲ್ಲ, ಅದು ಅದಕ್ಕೆ ಪಕ್ಷದವ್ರ ಮೇಲೆ ಡಿಪೆಂಡ್ ಇದೆ, ಅವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಾರೆ, ಅದರ ಆಧಾರದ ಮೇಲೆ ನಾವು ಮುಂದಿನ ಕ್ರಮ. ಈಗ ಈಗ ನನಗೆ ಗೊತ್ತಿಲ್ಲ, ನೀವು ಹೇಳ್ತಿಲ್ಲ, ರಹಸ್ಯ ಇರೋದ್ರಿಂದ ಯಾವ್ದು ಯಾಕೆ ಈಗ ಈಗ ಏನು ಗೊಂದಲ ಇಲ್ಲ. ಈಗ ನಾಯಕರು ಹಲವಾರು ಸಂದರ್ಭದಲ್ಲಿ ಅವರವರು ಸೇರ್ತಾರೆ, ಅದನ್ನೇ ನೀವು ಒಂದು ಸಭೆ ಅದನ್ನೇ ಒಂದು ಅಂತ ಅನ್ನುವಂಥದ್ದು ವ್ಯಾಖ್ಯಾನ ಸರಿಯಲ್ಲ. ಕಾಂಗ್ರೆಸ್ ಪಕ್ಷದವರು ಹಲವಾರು ನಾಯಕರು ಬೇರೆ ಬೇರೆ ಕಡೆ ಸೇರ್ತಾರೆ, ಬಿ ಜೆ ಪಿನ ಪಕ್ಷದವರು ಸೇರ್ತಾರೆ, ಅದೇನು ಅದೇ ಅದಕ್ಕೇನು ಭಾಳ ಇದು ಮಾಡ್ತಾರೆ. ಈಗ ಒಂದು ನಿಮಿಷ. 4 ಸ್ಥಾನಗಳು ಖಾಲಿ ಇದೆ, ಸಹಜವಾಗಿ ಆಕಾಂಕ್ಷಿಗಳು ಆಗಬೇಕನ್ನುವಂಥದ್ದು ಸಹಜ, ತಪ್ಪೇನಿಲ್ಲ. ಅದನ್ನು ಯಾವಾಗ ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನುವಂಥದ್ದು ಪಕ್ಷದ ವರಿಷ್ಠರ ಗಮನದಲ್ಲಿದೆ. ನಾನು ಕೂಡ ಪಕ್ಷದ ವರಿಷ್ಠರ ಗಮನಕ್ಕೆ ತರ್ತಾ ಇದ್ದೇನೆ. ವರಿಷ್ಠರು ಯಾವಾಗ ನಮ್ಮನ್ನ ಕರೆದು ಮಾತಾಡ್ತಾರೆ ಆ ಸಂದರ್ಭದಲ್ಲಿ ನಾನು ಎಲ್ಲ ವಿವರಗಳನ್ನು ಕೊಡ್ತೇನೆ. ಅದು ಪಕ್ಷದಲ್ಲಿ ಚರ್ಚೆ ಆಗಬೇಕು, ಪಕ್ಷದಲ್ಲಿ ಚರ್ಚೆ ಆದ ತಕ್ಷಣ ಮಾಡ್ತೀನಿ. ಅದು ಪಕ್ಷದಲ್ಲಿ ಯಾವಾಗ ಚರ್ಚೆ ಆಗುತ್ತೆ ಅದರ ಮೇಲೆ ಅವಲಂಬನೆ ಇದೆ. ಅಲ್ಲ, ಅದು ಅದಕ್ಕೆ ಅವ್ರ ಪಕ್ಷದವ್ರ ಮೇಲೆ ಡಿಪೆಂಡ್ ಇದೆ, ಅವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಾರೆ, ಅದರ ಆಧಾರದ ಮೇಲೆ ನಾವು ಮುಂದಿನ ಕ್ರಮ. ಈಗ ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.